ಗಾಳಿ ಇರ್ತಾಯಿತ್ತು ನಂದನ ಸಾಧ್ಯ ಅಂತಿದ್ವಿ ಅವ್ರ ಶೆಡ್ ನೋಡ್ಬೋದು. ಇವತ್ತು ಒಂದಿನದ್ದು ಚಿಕ್ಕ ಒಂದು ಬ್ರೂಡಿಂಗ್ ನಡೀತಾ ಇದೆ, ಅದನ್ನ ಒಂದು ಸ್ವಲ್ಪ ಡೆವಲಪ್ ಆದಂಗೆ ಅದನ್ನ ಸ್ಪೇಸ್ನ ಇದು ಮಾಡ್ತಾ ಬರ್ತಾರೆ. ನಾವು ಏನೇನೋ ಒಂದು ಕಲಿತಾ ಹೋಗ್ಬೇಕು. ಅಗ್ರಿಕಲ್ಚರಲ್ಲಿ ಒಂದು ಎಣ್ಣೆ ಇಲ್ಲ, ಮರದಕ್ಕಿಂತ ಮರ ದೊಡ್ಡದು. ನೀವು ಯಾವತ್ತೇ ಇದ್ರು ಇವತ್ತು ನಾನು ಕಲಿತೇನಂಗಿಲ್ಲ. ಇವತ್ತು ಈ ಮೆಥಡ್ ಬಂದರೆ ನಾಳೆ ಇನ್ನೊಂದು ಮೆಥಡ್ ಬರುತ್ತಲ್ಲ ಕಾರಣ ಅದೇ. ನಾನು ಸರ್ ಜಾಗದ ಬಗ್ಗೆ ಮಾತಾಡಬೇಕು. ಒಬ್ಬರು ಅಂದರೆ ಒಂದು ಕೋಳಿಗೆ ಇಷ್ಟೇ ಅಡಿ ಜಾಗ ಬೇಕು ಅಂತಾರೆ, ಆದ್ಮೇಲೆ ಎಷ್ಟು ಅಡಿ ಜಾಗ ಬೇಕಂತಾರೆ? ಒಂದು ಕೋಳಿಗೆ ನಾರ್ಮಲ್ ಶೆಡ್ಲಿ ಒಂದು ಅಡಿ 2 ಇಂಚ್ ಬೇಕು. ಒಂದಡಿ 2 ಇಂಚ್ ಬೇಕು. ಇದು 7 ಇಂಚಲ್ಲಿ ಒಂದು ಮರಿ ಕೊಡ್ತಾರೆ ಇಲ್ಲಿ. 7 ಇಂಚು ಹಂಗಂದ್ರೆ ಒಂದು ಕೋಳಿ ಜಾಗ ಸಾಕೋದ್ರಲ್ಲಿ ಅಂಚರಲ್ಲಿ ಎರಡು ಕೋಳಿ ಸಾಕೋದು ಇಲ್ಲ ಸರ್. ಮೂರು ಕೋಳಿ ನಾವು ಇದ್ರಲ್ಲಿ ಅಲ್ಲಿ ಎರಡು ಕೋಳಿ ಸಾಕೋದು, ಇಲ್ಲಿ ಮೂರು ಕೋಳಿ ಸಾಕು. ಮೂರು ಕೋಳಿ ಸಾಕು. ಒಂದು ಕೋಳಿ ಎಕ್ಸ್ಟ್ರಾ ಬೀಳ್ತಾರೆ, ಒಂದು ಕೋಳಿ ಎಕ್ಸ್ಟ್ರಾ ಬೀಳ್ತಾ ಇರುತ್ತೆ ಅಷ್ಟು ಇದರಲ್ಲಿ. ಓಕೆ, ನಾರ್ಮಲ್ ಇದ್ರೆ 1 ಅಡಿ 2 ಇಂಚ್ ಒಂದು ಕೋಳಿ, ಇದರಲ್ಲಿ ಇದರಲ್ಲಿ 7 ಇಂಚ್ಗೆ ಒಂದು ಕೋಳಿ ಕೊಡ್ತಾರೆ. ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಅಲ್ಲಲ್ಲೇ ಒಂದು ನೀರ್ ಕೊಡೋದು, ಅಲ್ಲಲ್ಲೇ ಬಂದು ತಗೊಂಡೋಗಿ ಹಾಕೋದು. ಒಬ್ಬ ಮನುಷ್ಯ ಇತ್ತು ಅಂದ್ರೆ ಎಲ್ಲಲ್ಲಿ ಇಟ್ಟಿರ್ತೀವಿ ಅಲ್ಲಲ್ಲಿ ತಗೊಂಡೋಗಿ ಹಾಕೋದು. ಇದೊಂಥರ ನಾವು ಅಂದ್ರೆ ಇಲ್ಲಿ ಎಲ್ಲಾ ಕಡೆಯಿಂದ ಇಲ್ಲಿ ಫುಲ್ ಅಲ್ಲಿಗಂಟ ಹೋಗುತ್ತೆ. ಈಗ ನಿಮಗೆ ಇದೆಲ್ಲ ಒಂದು ಇದಾಗಲ್ವಾ? ಇದಕ್ಕೆ ಪ್ರೀ ಸ್ಟಾರ್ಟರ್ ಇರುತ್ತೆ, ಸ್ಟಾರ್ಟರ್ ಇರುತ್ತೆ, ಎಲ್ಲ ಕಂಪ್ಲೀಟ್ ಇರುತ್ತೆ, ಎಲ್ಲ ನಂಬುತ್ತಾ ಇದ್ರೆ ಎಲ್ಲ ಹೋಗುತ್ತೆ ಸರ್. ಪ್ರತಿಯೊಂದು ಹೋಗುತ್ತೆ, ರೊಟೇಟ್ ಆಗುತ್ತೆ. ಅಲ್ಲಿ ಸೆನ್ಸರ್ ಇದೆ ಲಾಸ್ಟ್ ಅಲ್ಲಿ, ಇಲ್ಲಿ ನಾವೆಲ್ಲ ಲೋಡ್ ಮಾಡ್ತೀವಿ. ಆನ್ ಮಾಡಿದ ತಕ್ಷಣ ಸೆನ್ಸರ್ ಅಲ್ಲಿ ಖಾಲಿ ಆಯ್ತು, ತಕ್ಷಣ ಅದೇ ಹೇಳ್ಕೊತಾ ಇರ್ತದೆ ಆಟೋಮೆಟಿಕ್ ಹೇಳ್ಕೊತಾ ಇರ್ತದೆ. ಅಲ್ಲಿ ತುಂಬುತ್ತಾ ಬುಟ್ಟಿ ಆಫ್ ಆಯ್ತದೆ. ಮತ್ತೆ ನೀರು ಅಷ್ಟೇ, ನೀರು ಅಷ್ಟೇ. ಇದು ಡ್ರಿಂಕ್ ನಿಪ್ಪಲ್ ಸಿಸ್ಟಮ್ ಇದು. ಇದ ನೀರಲ್ಲಿ ಖಾಲಿ ಆದ ತಕ್ಷಣ ನೋಡ್ಕೊಂಡು ಇರ್ತೀವಿ. ನೋಡಿ, ಡ್ರಮ್ ಇಲ್ಲೇ ರೆಡಿ ಮಾಡಿಲ್ಲ, ರೆಡಿ ಮಾಡ್ಕೊಂಡು ನೋಡೋಣ ಬನ್ನಿ. ನಿಮಗೆ ಈ ಡ್ರಮ್ಗೆ ಏನಾದ್ರೆ ಏನಾದ್ರು ಕ್ಯಾಲ್ಸಿಯಂ ಗಿಲ್ಸಿಯಂ ಏನಾದ್ರು ರಾತ್ರಿ ಡೈರೆಕ್ಟ್ ನೀರು ಕೊಡ್ತಾರೆ? ಯಾವ ತರ ಇದು ಸರ್? ಡೈರೆಕ್ಟ್ ನೀರು ಕೊಡ್ತಾ ಇರ್ತೀವಿ. ಮೊದಲನೇ ಸಲ ಸ್ವಲ್ಪ ಬೆಲ್ಲದ ನೀರು, ಗಿಲ್ಲದ ನೀರು ಕೊಡ್ತೀವಿ. ಇಲ್ಲಿಂದಲೇ ಬೆಲ್ಲದ ನೀರು ಹಾಕಿ ಕೊಟ್ಬಿಡೋದು ಸ್ವಲ್ಪ. ಇಲ್ಲಿ ಬೆಲ್ಲದ ನೀರು ಕೊಡ್ತೀವಿ ಫಸ್ಟ್ನೇ ದಿವಸ, ಆಮೇಲೆ ನಾರ್ಮಲ್ ನೀರು ಕೊಡ್ತೀವಿ. ಕ್ಲೀನ್ ಟ್ಯಾಬ್ ಹಾಕೋತೀವಿ ನಾರ್ಮಲ್. ಏನೋ ಮೆಡಿಸಿನ್ ಕೊಡೋದಿದ್ರೆ ಅಂತ ಇಲ್ಲಿಂದಲೇ ಏನೋ ಮೆಡಿಸಿನ್ ಗಿಡಿಸನ್ ಇದ್ರೆ ಇಲ್ಲೇ ಕೊಡ್ತೀವಿ ಸರ್. ಏನಾದ್ರು ಬೇದಿದ್ದು ಅದು ಏನಾರು ಆದಾಗ ಅವ್ರು ಮೆಡಿಸಿನ್ ಕೊಟ್ಟಾಗ ನೀರಲ್ಲೇ ಕೊಡ್ತೀವಿ ಸರ್. ಓಕೆ, ನನಗೆ ಕೋಳಿಲಿ ಟಾಪು ಒಂದು ಮೂರು ಕಾಯಿಲೆ ಯಾವುದು ನಾನು ನೋಡ್ತಾ ಇದ್ದೆ, ಜ್ವರ ಬರುತ್ತೆ, ಆಮೇಲೆ ಏನೋ ಕಾಲಲ್ಲಿ ಸ್ವಾಧೀನ ಕಳ್ಕೊಳತ್ತೆ ಅಂತ ಹೇಳ್ತಾ ಇದ್ರು. ಈಗ ಆ ಥರ ಒಂದು ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಏನೇನು ಕಾಯಿಲೆ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಬರುತ್ತೆ? ಈಗ 1000 ಕೋಳಿಗೆ ಲೆಕ್ಕದಲ್ಲಿ ಇದುವರೆಗೂ 1000 ಕೋಳಿಗೆ ನಾನು ನೋಡಿದೆ ಯಾವ್ರೇಜ್, 1000 ಕೋಳಿಗೆ 1000 ಕೋಳಿ ಒಂದು ಆವರೇಜಲ್ಲಿ ಒಂದು ನಮ್ಮ ಶೆಡ್ಡಲ್ಲಿ ಇದುವರೆಗೂ ಆ ಥರ ಯಾವುದೂ ರೋಗ ಬಂದಿಲ್ಲ. ಒಬ್ಬೊಬ್ರು ಅಂತಾರೆ ಸರ್ ಈಗ ಜ್ವರ ಬರೋದು, ಆಮೇಲೆ ಸ್ವಾಧೀನ ಕಳ್ಕೊಳ್ಳೋದೆಲ್ಲ ಜ್ವರ ಬರುತ್ತೆ. ನಾವೇನ್ ಮಾಡೋದು, ನೀರು ಕುಡಿಯಲ್ಲ, ಆಗ ನಾವು ಅಬ್ಸರ್ವ್ ಮಾಡ್ಕೋಬೇಕು. ಇಲ್ಲರೆ ಅದು ಏನಾದ್ರೆ ಲೆಗ್ ವೀಕ್ಸ್ ಆಯ್ತದೆ, ಅದಕ್ಕೆ ಯಾವಾಗ ಸ್ಪೋರ್ಟ್ ಕ್ಯಾಲ್ಸಿಯಂ ಅಂಶ ಇಲ್ಲ, ಲೆಗ್ ವೀಕ್ಸ್ ಆಗ ಶುರು ಆಯ್ತದೆ. ಅವೆಲ್ಲ ನೋಡ್ಕೊಂಡು 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 ನಾವೇನ್ ಮಾಡ್ಬೇಕು, ಅದ್ ಮಕ್ಳಿಗೆ ಇದ್ದಂಗೆ ಜೊತೆಲೇ ಇರ್ತೀವಲ್ಲ, ನಾವು ಜೊತೆಲೇ ಇರ್ತೀವಿ. ಆಗ ಗೋದಾಯ್ತು 4 ವರ್ಷ ಇಲ್ಲೇ ಇರ್ತೀರಾ? 24 ಗಂಟೆ ಇರ್ತೀವಿ. ಸಾಕು ಗಂಟೆ ರಾತ್ರಿ ಹೊತ್ತಿಲ್ಲ, ಕರೆಂಟ್ ಹೊಡೆದ್ರೆ ಎಲ್ಲ ಹೊಟ್ಟ ಹೊಡೆದ ಒಂದು. ಯಾಕಂದ್ರೆ ಇಲ್ಲೇ ಇರ್ತೀವಿ, ಬೆಳಗ್ಗೆ ಹೊತ್ತು ಇರ್ತೀವಿ ಇಷ್ಟು ತನಕ, ಯಾರೋ ಒಬ್ರು ನೈಟ್ ಒಬ್ರು ಇರ್ತೀವಿ. ಇರ್ಲೇಬೇಕು, ಇರ್ಲೇಬೇಕು 37 ದಿನ, ಇರ್ಲೇಬೇಕು 37 ದಿವಸ. ಅವ್ರು 8 ಗಂಟೆ ಇರ್ಬೇಕು, 40 ದಿವಸ ಇತ್ತು 40 ದಿವಸ ಇರ್ಬೇಕು, 40 ದಿವಸ ಇರ್ಬೇಕು. ಓಕೆ, ಇದು ಬಂದು ಇದು ಅದು ನೀರು ಕೊಡೋದು, ಫೀಡ್ ಹಾಕೋದು. ಇದು ಎಲ್ಲ ಕಂಟ್ರೋಲರ್ ಇದಿಲ್ಲ, ಇದು ಪೂರ್ತಿ ಎಲ್ಲ ಕಂಟ್ರೋಲ್ ಅಲ್ಲಿ. ಒಳ್ಳೆ ಫುಡ್ ಎಷ್ಟು ಬೇಕು ಎಲ್ಲ ಏನಿಲ್ಲ ಸರ್. ಇಲ್ಲ, ಇದು ಫ್ಯಾನಿಗ ಬ್ರೂಡರ್ ಅನ್ನ ಆಗೈತೆ. ನೀವು ಬ್ರೂಡರ್ ನೋಡಿಲ್ಲ, ಹೀಟ್ ಇಷ್ಟು ಬ್ರೂಡರ್ಗೆ ಎಷ್ಟು ಇಟ್ಕೊಟ್ಟಿದ್ರ? ಅದು ಇವಾಗ 34 ಟೆಂಪರೇಚರ್ ನಿಲ್ಸಿದೀವಿ. ಈಗ ಅದು ಅಷ್ಟು ಟೆಂಪರೇಚರ್ ಕಮ್ಮಿ ಇರ್ತೀರ, 34 ಟೆಂಪರೇಚರ್ ನಿಲ್ಸ್ಬೇಕು. 2 ದಿವಸ ನಿಲ್ಸ್ತೀವಿ, ಒಂದು ಮೊದಲನೇ ದಿವಸ 35 ನಿಲ್ಸ್ತೀವಿ. ಇವತ್ತು ಇವತ್ತು 34 ಒಂದೊಂದು ದಿನಕ್ಕೆ 40 ದಿನಕ್ಕೆ ಒಂದೊಂದು ಡಿಗ್ರಿ ಇಳಿಸ್ತಾ ಇಲ್ಲ ಇಲ್ಲ ಹಂಗಿಲ್ಲ ಇಲ್ಲ. ಈಗ ಒಂದು 8 ದಿವಸ ಬ್ರೂಡಿಂಗ್ ಏರಿಯಾ ಅಷ್ಟರಲ್ಲಿ ನಾವು ಒಂದು 33-32 ಇಟ್ಕೊಂಡ್ಬಂದ್ರೆ ಬೆಚ್ಚಿಗೆ ಇರ್ತದಲ್ಲ, ಫೀಡ್ ತಿಂದಿವಿ ಅಂದ್ರೆ ಬೇಗ ಡೆವಲಪ್ ಆಗೋಯ್ತದೆ. ಓಕೆ, ಅದು ನಾವೇನಾದ ಮಾಡಿ ಬ್ರೂಡಿಂಗ್ ಕೊಟ್ಟಿಲ್ಲ ಅಂದ್ರೆ ಮರಿ ಕರೆಕ್ಟ್ ಆಗಿ ಬರಲ್ಲ. ಓಕೆ, ಏನ್ ಬ್ರೂಡಿಂಗ್ ಬ್ರೂಡಿಂಗ್ ಮಾಡಿದಾಗ ನಾವ್ ಹೆಂಗ್ ಬ್ರೂಡಿಂಗ್ ಅಲ್ಲಿ ಮರಿ ತೆಗಿತೀವಿ ಹಂಗ ದಪ್ಪ ಆಯ್ತದೆ. ಓಕೆ, ಈ ಮಗು ಹೆಂಗ್ ಸಾಕ್ತಾಗ ದಪ್ಪ, ಆರೈಕೆ ಮಾಡಿದ್ರೆ ದಪ್ಪ ಆಯ್ತದ ನೋಡಿ, ಹಂಗ ಹಂಗಾಯ್ತು. ಓಕೆ, ಈಗ ಬ್ರೂಡಿಂಗ್ ಎಷ್ಟು 30-35 ಒಂದು ವಾರ ಮೇಂಟೈನ್ ಮಾಡ್ತೀರಾ? ಒಂದು ವಾರ ಆಮೇಲೆ ಆಮೇಲೆ ಅಲ್ಲಿ 30 ಡಿಗ್ರಿಗೆ ಸೆಟ್ ಮಾಡ್ತೀವಿ. ಫುಲ್ ಫಿನಿಷರ್ ಗಂಟ ಎತ್ತ ಗಂಟೆ 30 ಡಿಗ್ರಿ ಮಾಡ್ತೀವಿ. ಓಕೆ ಸರ್, ಆಮೇಲೆ ಹೇಳ್ತಾ ಇದ್ರಿ ಇದು ಜನರೇಟ್ರು. ಈಗ ಹೇಳ್ತಾರೆ ಜನರೇಟ್ಗೆ ಇದು ಕರೆಂಟ್ ಜನರೇಟರ್ ಯಾವ ತರ ಅದು? ಇದು ಡೀಸೆಲ್, ಇದು ಡೀಸೆಲ್ ಡೀಸೆಲ್ ಸರ್. ಇದು ಕರೆಂಟ್ ಬರುತ್ತೆ, ಇದು ಯು ಪಿ ಎಸ್ ತರ ಹಾಕೋದಲ್ಲ ಕರೆಂಟ್ ಆಗಲ್ಲ ಸರ್. ಕಂಟ್ರೋಲ್ ಎಲ್ಲ 3-ಫೇಸ್ ಮೋಟರ್ಗಳು ಕೊಟ್ಟಿರೋದು ಒಳಗಡೆ ಎಲ್ಲ 3-ಫೇಸ್ ಮೋಟರ್ಗಳು. ಈಗ ಡೀಸೆಲ್ ಆಗಲೇಬೇಕು, ಕರೆಂಟ್ ಯು ಪಿ ಎಸ್ ಗಿ ಪಿ ಎಸ್ ಎಲ್ಲ ಸೆಟ್ ಮಾಡೋಕ್ಕಾಗಲ್ಲ. ಕರೆಂಟ್ ಹೋದ ತಕ್ಷಣ ಇಮಿಡಿಯೇಟ್ ವಿತಿನ್ 5 ಮಿನಿಟ್ಸ್ ಆನ್ ಮಾಡಲೇಬೇಕು. ಆಟೋಮೆಟಿಕ್ ಸೆಟ್ ಮಾಡಿದ್ರೆ ಅದೇ ಎತ್ಕೋತದೆ. ಇದು ಎಷ್ಟಾಯ್ತು ಸರ್ ಅಮೌಂಟ್? ಇದು 4 ಲಕ್ಷ 30 ಸಾವಿರ ಏನೋ ಕೊಡ್ತೀನಿ ಸರ್, ಜಾಸ್ತಿ ಆಗಿದೆ. ಸರ್ ಈಗ ಹೇಳ್ತಾರೆ ಗೌರ್ಮೆಂಟ್ ಸಬ್ಸಿಡಿ ಕೊಡ್ಬೇಕು ಅಂತ. ನೀವು ಒಂದು 67 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಬ್ಸಿಡಿ ಏನೂ ಸಿಕ್ಕಿಲ್ಲ ಸರ್? ಸಬ್ಸಿಡಿ ಕೊಡ್ತಾರೆ, ನಾವು ಹೈನುಗಾರಿಕೆ ಮಾಡ್ತಾರೆ, ಖರ್ಚು ಸಬ್ಸಿಡಿ ಕೊಡ್ತಾರೆ ಅಂತಾರೆ, ನಿಮ್ಗೆ ಸಬ್ಸಿಡಿ ಏನು ಸಿಕ್ಕಿಲ್ಲ? ಏನು ಕೊಟ್ಟಿಲ್ಲ ಸರ್, ಅಸಲ್ ನಾವು ಏನು ತಗೋ ಹೋಗಿ ವಿಚಾರಿಸ್ತೋ ಇಲ್ಲ ಅಂತ ಅಂದ್ರು. ಮತ್ತೆ ಅಲ್ಲಿ ನಾನು ನ್ಯೂಸ್ ಪೇಪರ್ ಟಿವಿಲೆಲ್ಲ ನೋಡ್ತಾ ಇರ್ತೀನಿ, ಸಬ್ಸಿಡಿ 8% ಬರುತ್ತೆ, 8% ಬರುತ್ತೆ. ಕುಕ್ಕುಟ ಉದ್ಯಮಕ್ಕೆ ಹೈನುಗಾರಿಕೆಗೆ ಹಂಗೆ ಸಪೋರ್ಟ್ ಮಾಡ್ತಾ ಇದ್ವಿ, ಇದು 1 ಲಕ್ಷ ಲೋನ್ ಕೊಡ್ತೀವಿ, 1 ಲಕ್ಷ ಲೋನ್ ಕೊಡ್ತೀವಿ, ಮತ್ತೆ ಪ್ಲಸ್ ಸಬ್ಸಿಡಿ ಬೇರೆ ಕೊಡ್ತೀವಿ ಅಂತಾರೆ. ಅದೇನು ಸಿಗದೇ ಇಲ್ಲ ಸರ್, ಯಾಕಂದ್ರೆ ಸುತ್ತಿ ಸುತ್ತಿ ಸಾಕಾಯ್ತು.
ಆಯ್ತದೆ, ಅದು ಬದಲಿ ಸುಮ್ಮನೆ ನಾವೇ ಮಾಡ್ಕೊಂಡು ಏನೋ ಮಾಡ್ಕೊಂಡು ಸುಮ್ಮನೆ ಇರೋದು ಒಳ್ಳೇದು ಅಂತ ಅನ್ಸುತ್ತೆ. ಓಡಾಡ್ಬೋದು ಈಗ 25 ಲಕ್ಷ ಎಷ್ಟೋ ಲಕ್ಷ ಕೊಡ್ತಿತ್ತು, ಈಗ ಬಿಟ್ಟಿದ್ದಾರೆ. ಮೊದಲೆಲ್ಲ ಇರಲಿಲ್ಲ, ಯಾಕಂದ್ರೆ ಕುಕ್ಕುಟದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ರೈತರು ವಾಪಸ್ ಕಟ್ಟಿಲ್ಲ ಅನ್ಬಿಟ್ಟು ಕುಕ್ಕುಟಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಕುಕ್ಕುಟಕ್ಕೆ ಲೋನ್ ಕೊಡ್ತಿರ್ಲಿಲ್ಲ, ಲೋನೇ ಕೊಡ್ತಿರ್ಲಿಲ್ಲ, ಹಂಗ್ ಮಾಡ್ಬಿಟ್ಟಿದ್ರು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒನ್ ಟೈಮ್ ಅಲ್ಲೆಲ್ಲ ಕೊಟ್ಟರು ಸರಿಯಾಗಿ ಕಟ್ಟಿಲ್ಲ, ಅದಾಗಿಲ್ಲ, ಹಿಂಗ್ ಕಂಪ್ನಿಲಿ ಸರಿಯಾಗಿ ಒನ್ ಟೈಮ್ ದುಡ್ಡು ಬರ್ತಿರ್ಲಿಲ್ಲ, ಅವರು ಸರಿಯಾಗಿ ಬೆಳಿತಿರ್ಲಿಲ್ಲ, ಅವ್ರು ದುಡ್ಡು ಆಗ್ತಿರ್ಲಿಲ್ಲ, 3 ರೂಪಾಯಿ 2 ರೂಪಾಯಿ ಕೊಡೋರು. ಅವ್ರು ಬೆಳೆಯಿದ್ದು ಅವನು ವ್ಯವಸಾಯದ ಖರ್ಚು ಅವ್ನ ಖರ್ಚು ತಿಂಗಳ ಸಂಬಳ ಲೆಕ್ಕ ಹಾಕೊಂಡ್ರೆ ಅವ್ನ ಲೆಕ್ಕ ಹಾಕೊಂಡ್ರೆ ಅದು ಎಣ್ಣೆ ಗೊತ್ತಿಗೆ ನೇರ ಆದಂಗೆ ಆಗೋದು. ಲೋನ್ ಕಟ್ಟಬೇಕಲ್ಲಿ ಏನೋ ಒಂದು ಬೆಳೆಯಲ್ಲೇ ಒಂದು ಬಡ್ಡಿ ಕಟ್ಟಂಗೆ ಆಗೋದು. ಹಂಗಾಗಿ ಸ್ವಲ್ಪ ಹಿಂಸೆಯಾಗಿ ಈಗ ನಿಲ್ಲಿಸ್ಬಿಟ್ಟಿದ್ದಾರೆ ಲೋನ್. ನಾವು ಪರ್ಸ್ನಲ್ಲೇ ನಮ್ಮ ಜಮೀನಿಗೆ ಮೆಚೂರಿಟಿ ಕೊಟ್ಬಿಟ್ಟು ಅದು ಮುಗಿದುಕೊಂಡು ಅವ್ರಿಗೂ ಒಂದು ಪ್ರಾಜೆಕ್ಟ್ ಕೊಟ್ಟು ನಾವು ಈ ರೀತಿ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಆಗ ಅಪ್ಲಿಕೇಶನ್ ಹಾಕಾದ್ಮೇಲೆ ಅವ್ರು ಒಪ್ಕೊಂಡ್ರೆ ನಮಗೆ ಲೋನ್ ಕೊಡ್ತಾರೆ. ಸರ್, ಈಗ ಫೈನಲ್ ನಿಮ್ಮ ಥರ ತುಂಬ ಜನ ನೋಡ್ತಾ ಇರ್ತೀನಿ, ಒಂದು ಆಸೆ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಮೇಲೆ ಆಸೆ, ಒಬ್ರಿಗೆ ಹಸದ ಮೇಲೆ ಆಸೆ, ಒಬ್ರಿಗೆ ಕೋಳಿ ಮೇಲೆ ಆಸೆ, ಒಬ್ಬನಿಗೆ ತೆಂಗಿನ ಮರದ ಮೇಲೆ, ಮನುಷ್ಯ ಅಂದ್ಮೇಲೆ ಒಂದು ಆಸೆ ಇದ್ದೇ ಇರುತ್ತೆ, ವೀಕ್ನೆಸ್ ಇದ್ದೇ ಇರುತ್ತೆ. ಅಕಸ್ಮಾತ್ ಈಗ ಕೋಳಿ ಸಾಕಾಣಿಕೆ ಮಾಡಕ್ಕೆ ಬರಬೇಕು ಅಂತಿರೋದು ಏನಂತ ಹೇಳ್ತೀರಾ ಒಂಥರ, ಏನು ಫಾರ್ಮರ್ಗಳು ತುಂಬ ಆಸೆ ಇರುತ್ತೆ ಒಬ್ಬೊಬ್ಬರಿಗೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಕಡೆ? ಏನಿಲ್ಲ ಸರ್, ಏನ್ ಸಾಕ್ತಿವ ಶ್ರದ್ಧೆಯಿಂದ ಸಾಕುರ ಅದು ಬಂದೇ ಬರ್ತದೆ. ನೀವು ಯಾವ್ದಾರ ಪದಾರ್ಥ ಹಸು ಸಾಕಿ ಪ್ರೀತಿಯಿಂದ ಆ ಹಸುನು ಅಷ್ಟೇ ದುಡ್ಡು ಕೊಡ್ತಾ ಇರ್ತದೆ. ನಾವ್ ಯಾವಾಗ ನೆಗ್ಲಿಜೆನ್ಸಿ ಮಾಡ್ತೀವಿ ಕಾಯಕವೇ ಕೈಲಾಸ, ನಾವು ನೆಗ್ಲಿಜೆನ್ಸಿ ಮಾಡಿದ್ರೆ ಹೋಯ್ತು. ಯಾವುದೇ ಎಂಥದ್ರ ನೀವು ಯಾವುದೇ ಒಂದು ಸಣ್ಣ ವ್ಯವಸಾಯ ಗಿಡ ನಡೆಸಬೇಕು ಅಷ್ಟೇ, ನೀವು ದಿನ ಕೈ ಆಡ್ತಾ ಇರ್ತೀರಿ, ಇದು ಮಾಡ್ತಾ ಇರ್ತೀರಿ, ಟೊಮೊಟೊ ಚೆನ್ನಾಗಿ ಬರ್ತಾ ಇರ್ತದೆ, ಅದೇ 2-3 ದಿವಸಕ್ಕೆ ನೀರು ಕಟ್ಟೋದು, ಇವತ್ತು ನಾಲ್ಕು ಗುಟ್ಬಿಟ್ಟಿರ್ತಾಗೆ ಒಂದ್ಸ ನೀರು ಕಟ್ಟೋದು ತುಪ್ಪರೆ ಇಳಿದೋಯ್ತದೆ, ಅದನ್ನು ಪ್ರೀತಿಸ್ಬೇಕು ನಾವು. ಅದು ಕೃಷಿ ಅದು ನಮ್ಮ ಯಾವುದೇ ಆದ್ರೂ ಅಷ್ಟೇ. ಓಕೆ ಸರ್, ಹತ್ರ ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ.